वर्षाचरण के कोरोना आतंक मने टेंशन स्टार्ट आगे होरबरोकूद परिस्थिति निर्माण नादरसु अव गाबरी अंता चीना सेरदे बेरे बेरे देश परिस्थिति हेगे परिस्थिति कई मीर हमी अली औषधिगू कूड़ा जन परितपिसुवंत परिस्थिति अलदाड़ परिस्थिति निर्माण आगे सो नम देश नम राज्य अंत परिस्थिति मुन बरबारदु अंद्रे नावु एच्चेत्तुकोळ्ळबेकु मुन्नेच्चरिका क्रमगळु अगत्य एच्चरिकेनु अगत्य नेने देशाद्यंत आस्पत्रेगळल्लि पूर्व सिद्धतेगळु आगिदे प्रतिदिनद वरदियन्न सरकार संग्रह माड्तले इदे कोरोना तडेगे भारी सिद्धतेयन्न देशदाद्यंत माडलागिदे अदर प्रकार नम राज्यदल्लू कूड आ तयारिगळेल्ल जोरागि नडेदिदे वर्ष आचरण इवरु दाळिंबे बेळेदु वर्षक्के 1 एकरे जागदल्लि 10 लक्ष संपादने माड्तिदारे अवरिंद कलिबेका फ्रीडम आप अन्न ईगले डाउनलोड माडि अवकाशगळ बग्गे ओंदिष्टु आतंक इत्तु सरकार अदक्के ओंदु होस गैड्लैन्स अन्न कूड प्रकट माडिदे ಈಗ ಹೊಸ ವರ್ಷ ಆಚರಣೆ ಮಾಡೋದಕ್ಕೆ ಆಗುತ್ತಾ ಇಲ್ವಾ ಆ ಪರಿಸ್ಥಿತಿಯಲ್ಲಿ ಆ ಆತಂಕದಲ್ಲಿ ನಾವೆಲ್ಲರೂ ಇದ್ದೀವಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೊರೋನಾ ಕಂಟಕವನ್ನ ತಂದಿದೆ ಇನ್ನು ಬೆಂಗಳೂರಲ್ಲಿ ಕೊರೋನಾ ದಿನೇ ದಿನೇ ಏರಿಕೆ ಆಗ್ತಾ ಇದೆ ರಾಜ್ಯದಲ್ಲಿ ನಿನ್ನೆ ಪಾಸಿಟಿವ್ ಕೇಸಸ್ ರಿಪೋರ್ಟ್ ಆಗಿರೋದು 33 33 ಪ್ರಕರಣಗಳಲ್ಲಿ ಬೆಂಗಳೂರಲ್ಲಿ ಎಷ್ಟು ಜನಕ್ಕೆ ಬಂದಿದೆ ಅಂದ್ರೆ 29 ಮಂದಿಗೆ ಕೊರೋನಾ ಪಾಸಿಟಿವ್ ಅಂತ ರಿಪೋರ್ಟ್ ಬಂದಿದೆ ಈಗ ಜನಜಂಗುಳಿ ಪ್ರದೇಶದಲ್ಲಿ ಈಗಲೂ ಅಷ್ಟೇ ತುಂಬಾ ಜನ ಸಾರ್ವಜನಿಕರು ಮಾಸ್ಕ್ ಅನ್ನು ಹಾಕದೆ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಮಾರ್ಕೆಟ್ ಹಾಗೇನೇ ಮೆಜೆಸ್ಟಿಕ್ ಅಂದ್ರೆ ಸಾರ್ವಜನಿಕ ಪ್ರದೇಶ ಜನನಿಬಿಡ ಪ್ರದೇಶಗಳಲ್ಲಿ ಕೊರೋನಾಗೆ ಡೋಂಟ್ ಕೇರ್ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಸರ್ಕಾರ ಎಚ್ಚರಿಕೆ ವಹಿಸ್ತಾ ಇದೆ ಮಾಧ್ಯಮದವರು ಕೂಡ ನಾವು ಮುಂಜಾಗ್ರತಾ ಕ್ರಮಗಳ ಅಗತ್ಯ ಅಗತ್ಯ ಅಂತ ಜನರಿಗೆ ಹೇಳ್ತಲೇ ಇದ್ದೀವಿ ಆದರೂ ಕೂಡ ನಾಗರಿಕರು ಎಚ್ಚೆತ್ತುಕೊಳ್ಳತಾ ಇಲ್ಲ ಎಲ್ಲರೂ ಅಲ್ಲ ಕೆಲವು ಜನ ಇನ್ನು ಕೂಡ ಕೊರೋನಾ ಬಗ್ಗೆ ಅಷ್ಟಾಗಿ ಗಮನ ಕೊಡ್ತಾ ಇಲ್ಲ ಇನ್ನು ಕರ್ನಾಟಕದಲ್ಲಿ ನಿಧಾನಗತಿಯಲ್ಲಿ ಕೊರೋನಾ ಪ್ರಮಾಣ ಏರಿಕೆ ಆಗ್ತಾ ಇದೆ ಈಗ ಡೇಟ್ ವೈಸ್ ಕೂಡ ನಾವು ತೋರಿಸ್ತಾ ಇದೀವಿ 27 ತಾರೀಕು ಕರ್ನಾಟಕದಲ್ಲಿ 33 ಕೊರೋನಾ ಕೇಸಸ್ ಅಲ್ಲಿ ರಿಪೋರ್ಟ್ ಆಗಿರೋದು ಅದರಲ್ಲಿ 29 ಕೇಸಸ್ ಬರಿ ಬೆಂಗಳೂರದ್ದೇ ರಿಪೋರ್ಟ್ ಆಗಿದೆ ಈಗ ನಿಧಾನವಾಗಿ ಆ ಪ್ರಮಾಣ ಏರಿಕೆ ಆಗಿದೆ ಇನ್ನು ಓವರ್ ಆಲ್ ನಮ್ಮ ದೇಶದಲ್ಲಿ ನೋಡೋದಾದ್ರೆ 27 ತಾರೀಕು 188 ಪ್ರಕರಣಗಳು ದಾಖಲಾಗಿರೋದು ಅದರಲ್ಲಿ 33 ಕೇಸಸ್ ನಾನು ಆಗ್ಲೇ ಹೇಳಿದಂಗೆ ಕರ್ನಾಟಕದು ಅದರಲ್ಲಿ ಬೆಂಗಳೂರದು ಅಂತ ನಾವು ನೋಡೋದಾದ್ರೆ 29 ಕೇಸಸ್ ಬೆಂಗಳೂರಲ್ಲಿ ರಿಪೋರ್ಟ್ ಆಗಿದೆ ಒಂದೇ ದಿನಕ್ಕೆ 23 ತಾರೀಕು ಕರ್ನಾಟಕದಲ್ಲಿ 17 ಕೇಸಸ್ ರಿಪೋರ್ಟ್ ಆದ್ರೆ ಬೆಂಗಳೂರಿನ ಪ್ರಮಾಣ ನೋಡಿ ಅಲ್ಲಿ 16 ಕೇಸಸ್ ಹಂಗ ನೋಡಕೋದ್ರೆ ನಾವು ಹತ್ತತ್ರ 99% ಬೆಂಗಳೂರಿನ ಪ್ರಮಾಣನೇ ಜಾಸ್ತಿ ಇದೆ ಓವರ್ ಆಲ್ ಕರ್ನಾಟಕದಲ್ಲಿ ನಾವು ಗಮನಿಸಿದಾಗ ಆಫ್ ಕೋರ್ಸ್ ಇಲ್ಲಿ ಜನಸಂಖ್ಯೆನೂ ಜಾಸ್ತಿ ಇದೆ ಇಲ್ಲ ಅಂತಲ್ಲ ಆದ್ರೆ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ನಾವು ಇನ್ನು ನಿರ್ಲಕ್ಷ್ಯ ಮಾಡ್ತಾ ಹೋದ್ರೆ ಈ ನಿಧಾನವಾಗಿ ಏರಿಕೆ ಆಗ್ತಾ ಹೋಗುತ್ತೆ ಅವಾಗ ನಮಗೆ ಸಮಸ್ಯೆಗಳು ಜಾಸ್ತಿ ಆಗೋದು ಇನ್ನು ಕೊರೋನಾ ಆತಂಕದ ನಡುವೆ ಹೊಸ ವರ್ಷಾಚರಣೆಗೆ ಸಿದ್ಧತೆಗಳು ಆಗ್ತಾ ಇದೆ ನೂರಾರು ಜನ ಗುಂಪು ಸೇರೋದ್ರಿಂದ ಕೊರೋನಾ ಹೆಚ್ಚಾಗುವಂತ ಭಯ ಇದೆ ಈ ಬಾರಿ ಹೊಸ ವರ್ಷಕ್ಕೆ ಪೊಲೀಸರಿಗೆ ಡಬಲ್ ಜವಾಬ್ದಾರಿಯನ್ನ ಕೊಡಲಾಗಿದೆ ಈಗ ಬಿಬಿಎಂಪಿ ನಿಯಮಗಳ ನಡುವೆನೂ ಪೊಲೀಸರು ಕೂಡ ಒಂದು ನಿಯಮಗಳನ್ನು ಮಾಡ್ಕೊಂಡಿದ್ದಾರೆ ನಿಯಮ ಮಾಡಲಿಲ್ಲ ಅಂದ್ರೆ ಜನ ಎಚ್ಚೆತ್ತುಕೊಳ್ಳಲ್ಲ ಯಾಕಂದ್ರೆ ಜನರಿಗೆ ತಿಳಿ ಹೇಳಿದಾಯಿತು ಕೆಲವರು ಇನ್ನೂ ಕೂಡ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಈಗ ದಂಡ ಅಂತೂ ಸದ್ಯಕ್ಕಿಲ್ಲ ಮಾಸ್ಕ್ ಅನ್ನು ಕಂಪಲ್ಸರಿ ಮಾಡಲಾಗಿದೆ ಈಗ ಪೊಲೀಸರಿಗೆ ಎರಡೆರಡು ಜವಾಬ್ದಾರಿ ಡಬಲ್ ಜವಾಬ್ದಾರಿ ಇದೆ ಈಗ ಪೊಲೀಸರಿಂದ ಒಂದಿಷ್ಟು ನಿಯಮಗಳು ಬಂದಿದೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಸಿಟಿ ರೌಂಡ್ಸ್ ಅನ್ನು ಮಾಡಿದ್ದಾರೆ ಬ್ರಿಗೇಡ್ ರೋಡ್ ನಲ್ಲಿ ಪರಿಶೀಲನೆಯನ್ನು ಮಾಡಿದ್ದಾರೆ ಪ್ರತಾಪ್ ರೆಡ್ಡಿ ಅವರು ಹೊಸ ವರ್ಷ ಸೆಲೆಬ್ರೇಷನ್ಸ್ ಗೆ ಅನುಮತಿ ನೀಡಲಾಗಿದೆ ಸರ್ಕಾರದ ವತಿಯಿಂದ ನಮ್ಮ ವತಿಯಿಂದ ರಾತ್ರಿ 1 ಗಂಟೆವರೆಗೆ ಪರವಾನಗಿ ನೀಡಿರುವುದರಿಂದ ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಜನದಟ್ಟಣೆ ಈ ಬ್ರಿಗೇಡ್ ರೋಡ್ ಭಾಗದಲ್ಲಿ ಆಗುತ್ತದೆ ಅಂತ ಗೊತ್ತಿದೆ ತಮ್ಮೆಲ್ಲರಿಗೂ ಅದರಂತೆ ಪೊಲೀಸ್ ಇಲಾಖೆ ವತಿಯಿಂದ ನಾವು ಎಲ್ಲ ರೀತಿಯ ಕ್ರಮಗಳನ್ನು ಯಾವ ರೀತಿ ಬಂದೋಬಸ್ತ್ ಮಾಡಬೇಕು ಮತ್ತೆ ಅದರಲ್ಲಿ ಯಾವ ಯಾವ ರೀತಿ ಆಕ್ಸೆಸ್ ಪಾಯಿಂಟ್ಸ್ ಗೆ ನಾವು ಬಂದೋಬಸ್ತ್ ಮತ್ತೆ ಎಚ್ಎಚ್ಎಂಡಿ ಮೆಟಲ್ ಡಿಟೆಕ್ಟರ್ ಮತ್ತೆ ಆಂಟಿ ಸಬಟಾಜ್ ಚೆಕ್ ಗಳನ್ನು ಮಾಡಿ ಅವುಗಳನ್ನು ನಿಯಂತ್ರಿಸಬೇಕು ಅದರೊಟ್ಟಿಗೆ ನಾವು ಈ ಸಲ ಡ್ರೋನ್ ಗಳನ್ನು ಸಹ ಬಹಳಷ್ಟು ಬಳಕೆ ಮಾಡಿ ನಿಗಾ ವಹಿಸಲು ಪಬ್ ಗಳಿಗೂ ಸೂಚನೆ ನೀಡಿದ್ವಿ ಅವರು ಆಲ್ರೆಡಿ ಇರುವಂತಹ ಸಿಸಿಟಿವಿ ಗಳಿಗಿಂತ
ಇನ್ನು ಸ್ವಲ್ಪ ಅಡಿಷನಲ್ ಟೆಂಪರರಿ ಸಿಸಿಟಿವಿಗಳನ್ನು ತಮ್ಮ ಪಾರ್ಕಿಂಗ್ ಮತ್ತೆ ಎಂಟ್ರಿ ಪಾಯಿಂಟ್ ಗಳಲ್ಲಿ ಅಳವಡಿಸಬೇಕು ಅಂತ ನಮ್ಮ ಡಿಸಿಪಿಗಳು ಅಧಿಕಾರಿಗಳ ಮುಖಾಂತರ ತಿಳಿಸಿದ್ವಿ. ಇದು ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾಡಿದ್ದಲ್ಲಿ ಇನ್ನು ಬ್ರಿಗೇಡ್ ರೋಡ್ ಅಲ್ಲಿ ಸಿದ್ಧತೆ ಹೇಗಿದೆ ಅಂತ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾಹಿತಿ ಕೊಟ್ಟಿದ್ದಾರೆ. ನೋಡೋಣ ವರ್ಷದ ಸಂಭ್ರಮಾಚರಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂತದ್ದು. ಈ ನಿಟ್ಟಿನಲ್ಲಿ ನಗರ ಪೊಲೀಸ್ ಆಯುಕ್ತರು ಕೂಡ ಅಷ್ಟೇ ಇವತ್ತು ಬ್ರಿಗೇಡ್ ರೋಡ್ಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ಮಾಡಿದ್ರು. ಇಲ್ಲಿ ಯಾವ ರೀತಿಯಂತ ಭದ್ರತೆ ಇದೆ, ಜೊತೆಗೆ ಯಾವ ರೀತಿಯಾದಂತಹ ಒಂದು ಫೆಸಿಲಿಟಿಯನ್ನು ಮಾಡ್ಕೊಳ್ಬೇಕಂತ ಅವಶ್ಯಕತೆ ಇದೆ ಅನ್ನುವಂತ ಒಂದು ಕುರಿತಾಗಿ ಕೂಡ ಮಾಹಿತಿಯನ್ನ ಇವತ್ತು ಡಿಸಿಪಿಯಿಂದ ಸಂಗ್ರಹ ಮಾಡಿದ್ರು. ಈಗಾಗಲೇ ನೀವು ನೋಡ್ತಾ ಇರಬಹುದು ಕಬ್ಬನ್ ಪಾರ್ಕ್ ನ ಪೊಲೀಸರು ಕೂಡ ಈಗಾಗಲೇ ಬ್ರಿಗೇಡ್ ರೋಡ್ಗೆ ಬಂದ್ಬಿಟ್ಟು ಎಲ್ಲೆಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಬೇಕು, ಯಾವ್ಯಾವ ರೀತಿಯಂತ ಭದ್ರತೆಯನ್ನು ಮಾಡ್ಕೊಳ್ಬೇಕು, ಜೊತೆಗೆ ಪ್ರಮುಖವಾಗಿ ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಎಸಿಪಿ ಅವರು ಒಂದು ರೀತಿಯಾದಂತ ಒಂದು ಚರ್ಚೆಯನ್ನು ಕೂಡ ಅಷ್ಟೇ ಈಗಾಗಲೇ ಸಿಬ್ಬಂದಿಯಿಂದ ಮಾಡ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಸಂಭ್ರಮಾಚರಣೆಗೆ ತೊಂದರೆ ಆಗಬಾರದು, ಜೊತೆಗೆ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಬಾರದು ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಎಲ್ಲಾ ರೀತಿಯಂತ ಭದ್ರತೆಯನ್ನು ಕೂಡ ಅಷ್ಟೇ ಮಾಡ್ಕೊಂಡು ನಿಟ್ಟಿನಲ್ಲಿ ಕಮಿಷನರ್ ಕೂಡ ಈಗಾಗಲೇ ಸೂಚನೆ ಕೊಟ್ಟಿರುವಂತಹದ್ದು. ಜೊತೆಗೆ ಏನು ಬ್ರಿಗೇಡ್ ರೋಡು, ಎಂಜಿ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ಮೂರು ರಸ್ತೆಗಳೇನಿದೆ, ಈ ಒಂದು ರಸ್ತೆಯಲ್ಲೆಲ್ಲವೂ ಕೂಡ ಅಷ್ಟೇ ಸಂಭ್ರಮಾಚರಣೆ ವೇಳೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಅಷ್ಟೇ ಸೇರ್ತಿದ್ದಾರೆ. ಸೇರುವಂತಹ ಸಂದರ್ಭದಲ್ಲಿ ಏನಾದರೂ ಒಂದು ರೀತಿಯಂತ ತೊಂದರೆಗಳಾಗಬಹುದು ಅಥವಾ ಬೇರೆ ರೀತಿಯಂತ ಘಟನೆಗಳು ಸಂಭವಿಸಬಹುದು ಅನ್ನುವಂಥ ಕಾರಣಕ್ಕೋಸ್ಕರ ಈ ಒಂದು ರಸ್ತೆಯುದ್ದಕ್ಕೂ ಕೂಡ ಈಗಾಗಲೇ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲು ಈಗಾಗಲೇ ಪೊಲೀಸರು ನಿರ್ಧಾರ ಮಾಡಿರುವಂತದ್ದು. ಏನು ಈ ಒಂದು ಬ್ರಿಗೇಡ್ ರಸ್ತೆಯಲ್ಲಿರುವಂತಹ ಎರಡೂ ಬದಿಗಳಲ್ಲಿ ಒಂದು ಪೋಲ್ಗಳು ಕಾಣ್ತಾ ಇದೆ, ಆ ಒಂದು ಪೋಲ್ಗಳಿಗೆ ಸಿಸಿ ಕ್ಯಾಮೆರಾಗಳನ್ನು ಇನ್ಸ್ಟಾಲ್ ಮಾಡಲು ಎಲ್ಲ ರೀತಿಯಂತ ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದು ಬಹುತೇಕ ನಾಳೆ ಮತ್ತು ನಾಳೆದರಲ್ಲಿ ಒಂದು ಸಿಸಿ ಕ್ಯಾಮೆರಾದ ಇನ್ಸ್ಟಾಲೇಷನ್ ಕೂಡ ಅಷ್ಟೇ ಕಂಪ್ಲೀಟ್ ಮಾಡುವಂತಹ ಸಾಧ್ಯತೆಗಳಿದೆ. ಇನ್ನು ಪ್ರಮುಖವಾಗಿ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈ ಬಾರಿಯ ಒಂದು ಬ್ರಿಗೇಡ್ ರಸ್ತೆ ಏನು ಕಾಣ್ತಾ ಇದೆ, ಈ ಒಂದು ಬ್ರಿಗೇಡ್ ರಸ್ತೆಯನ್ನು ಸಂಭ್ರಮಾಚರಣೆ ಟೈಮ್ ಅಂದ್ರೆ ಸುಮಾರು ಡಿಸೆಂಬರ್ 31 ರಾತ್ರಿ 10 ಗಂಟೆಯಿಂದ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ತಾರೆ. ಈ ಒಂದು ರಸ್ತೆ ಏನಿದೆ, ರಸ್ತೆಯನ್ನು ಎರಡೂ ಬದಿಗಳಲ್ಲೂ ಕೂಡ ಅಷ್ಟೇ ಕ್ಲೋಸ್ ಬ್ಯಾರಿಕೇಡ್ ಹಾಕೊಂಡು ಮೆಟಲ್ ಡಿಟೆಕ್ಟರ್ ನ ಮುಖಾಂತರವಾಗಿ ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ಪರಿಶೀಲನೆಯನ್ನ ಮಾಡಿ ತದನಂತರ ಈ ಒಂದು ಸಂಭ್ರಮಾಚರಣೆ ಮಾಡುವಂತಹ ಈ ಒಂದು ಸ್ಥಳಕ್ಕೆ ಕಳಿಸ್ಕೊಡ್ತಾರೆ. ಸಂಭ್ರಮಾಚರಣೆಯ ಟೈಮ್ ನಲ್ಲಿ ಕೂಡ ಅಷ್ಟೇ ಹದ್ದಿನ ಕಣ್ಣನ್ನ ಪೊಲೀಸ್ ಇಟ್ಟಿರ್ತಾರೆ, ಯಾಕಂದ್ರೆ ಅಂತ ಟೈಮ್ ಅಲ್ಲಿ ಬೇರೆ ರೀತಿಯಂತ ಒಂದು ಘಟನೆಗಳು ಸಂಭವಿಸಿದೆ. ಯಾಕಂದ್ರೆ 2018 ಏನು ಮಹಿಳೆಯರ ಮೇಲೆ ನಡೆದಂತ ಒಂದಷ್ಟು ಲೈಂಗಿಕ ದೌರ್ಜನ್ಯ ಪ್ರಕರಣಗಳಾಗಿತ್ತು, ಅಂತಹ ಪ್ರಕರಣಗಳು ಈ ಬಾರಿ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಅತಿ ಹೆಚ್ಚಾಗಿ ಮಹಿಳಾ ಸಿಬ್ಬಂದಿಯನ್ನು ಕೂಡ ಈ ಒಂದು ಬ್ರಿಗೇಡ್ ರಸ್ತೆಯಲ್ಲಿ ನೇಮಕ ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಹೇಳೋದಾದಂತೆ ಈ ಒಂದು ಬ್ರಿಗೇಡ್ ರೋಡ್ನಲ್ಲಿ ಸುಮಾರು 300 ಅಧಿಕ ಸಿಸಿ ಕ್ಯಾಮೆರಾಗಳ ಜೊತೆಗೆ ಸುಮಾರು 1.5 ರಿಂದ 2 ಸಾವಿರ ಜನ ಪೊಲೀಸರನ್ನ ಬ್ರಿಗೇಡ್ ರೋಡ್, ಎಂಜಿ ರೋಡ್ ಮತ್ತು ಚೆಸ್ ಸ್ಟ್ರೀಟ್ ಭಾಗದಲ್ಲಿ ಭದ್ರತೆಗೆ ಅಂತ ನಿಯೋಜನೆ ಮಾಡಿ ಈಗಾಗಲೇ ಎಲ್ಲಾ ರೀತಿಯಂತ ತಯಾರಿಗಳನ್ನು ಕೂಡ ಮಾಡ್ಕೊತಾ ಇರುವಂತದ್ದು. ಕ್ಯಾಮೆರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮಂಜುನಾಥ್, News18 ಕನ್ನಡ, ಬೆಂಗಳೂರು. ಕೊರೋನಾ ಹೆಚ್ಚಾಗ್ತಾ ಇದ್ರೂ ಕೂಡ ಜನ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಬಸ್ಗಳಲ್ಲಿ ಮಾಸ್ಕ್ ಹಾಕದೇನೆ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ. ಬಸ್ಗಳಲ್ಲಿ ಮಾಸ್ಕ್ ಕಡ್ಡಾಯ ಅಂತ ಸರ್ಕಾರ ಹೇಳಿದೆ, ಬಿಎಂಟಿಸಿ ಕೂಡ ಹೇಳ್ತಾ ಇದೆ, ಆದ್ರೆ ಜನ ಮಾತ್ರ ಅದ್ಯಾಕೋ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ. ಜನರೇ ಕೊರೋನಾ ಬಗ್ಗೆ ನಿರ್ಲಕ್ಷ್ಯ ಬೇಡ, ಹಾಗಂತ ಆತಂಕಕ್ಕೂ ನೀವು ಒಳಗಾಗೋದು ಬೇಡ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ಹಾಗಾಗಿ ತಪ್ಪದೇ ಮುಂಜಾಗ್ರತಾ ಕ್ರಮಗಳನ್ನ ನೀವು ವಹಿಸಿದ್ರೆ ಒಳಿತು. ಅಂದ್ರೆ ಸಾರ್ವಜನಿಕ ಪ್ರದೇಶಕ್ಕೆ ಬಂದಾಗ ಎಸ್ಪೆಷಲಿ ಬಸ್ಗಳಲ್ಲೆಲ್ಲ ಪ್ರಯಾಣ ಮಾಡುವಾಗ ಮಾಸ್ಕ್ಗಳನ್ನ ನೀವು ತಪ್ಪದೇ ಧರಿಸ್ಕೊಳ್ಳಿ. ಇನ್ನು ಬಿಎಂಟಿಸಿ ಬಸ್ಗಳಲ್ಲಿ ಕೆಲವರು ಮಾಸ್ಕ್ ಹಾಕೊಂಡಿದ್ರೆ ಕೆಲವರು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ರಂಜನ್. ನೋಡೋಣ. ಸದ್ಯಕ್ಕೆ ನಾನೀಗ ಬಿಎಂಟಿಸಿ ಬಸ್ ಅಲ್ಲಿ ಇದ್ದೀನಿ. ಜನರು ಯಾವ ತರ ಒಂದು ಜವಾಬ್ದಾರಿಯುತವಾಗಿ ಮಾಸ್ಕ್ ನ ಧರಿಸಿದ್ದಾರೆ ಅನ್ನೋ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಎಲ್ಲರೂ ಕೂಡ ಮಾಸ್ಕ್ ನ ಧರಿಸಿದ್ದಾರೆ, ಆದ್ರೆ 100 ತಲೆಗಳಲ್ಲಿ ಕೆಲವೊಂದು ತಲೆಗಳು ಮಾಸ್ಕ್ ಧರಿಸಿಲ್ಲ. ಅಂದ್ರೆ ಸಾಮಾಜಿಕವಾಗಿ ಏನು ಪ್ರಯಾಣ ಬಳಸುವಂತ ಸಂದರ್ಭದಲ್ಲಿ ಜನರು ಮಾಸ್ಕ್ ಅನ್ನು ಧರಿಸಬೇಕಾಗುತ್ತೆ, ಜೊತೆಗೆ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಆದ್ರೆ ಜನರು ಯಾವ ರೀತಿಯಲ್ಲಿ ಸರ್ಕಾರದ ಆದೇಶಕ್ಕೆ ಕಿಮ್ಮತ್ತು ಕೊಡ್ತಿಲ್ಲ, ಜೊತೆಗೆ ಬಿಎಂಟಿಸಿ ಸ್ವತಃ ಬಿಎಂಟಿಸಿ ಏನು ಚಾಲಕರು ಮತ್ತು ಕಂಡಕ್ಟರ್ಸ್ ಏನಿದ್ದಾರೆ ಅವರೇ ಮಾಸ್ಕ್ ಅನ್ನು ಧರಿಸಿಲ್ಲ. ಅವರು ಜನರಿಗೆ ಮಾಸ್ಕ್ ಅನ್ನು ಧರಿಸುವಂತೆ ಸೂಚನೆ ಕೊಡಬೇಕಾಗುತ್ತೆ. ಕರ್ಚೀಫ್ ಅನ್ನು ಕಟ್ಕೊಂಡಿದ್ದಾರೆ. ಅಮ್ಮ, ನಿಮಗೆ ಈಗ ನಿಮ್ಮ ಬಿಎಂಟಿಸಿ ಡಿಪೋ ಮ್ಯಾನೇಜರ್ ಹೇಳಿಲ್ವಾ ಅಮ್ಮ ಮಾಸ್ಕ್ ಅನ್ನು ಧರಿಸಬೇಕು ಅಂತ ಹೇಳಿಲ್ವಾ? ನಾನು ರಜಲ್ಲಿ ಇದ್ದೆ, ಇವತ್ತು ಬಂದಿದ್ದೀನಿ. ಇವತ್ತು ಬಂದಿದ್ದೀರಾ? ಅಂದ್ರೆ ನಿಮಗೆ ಅಪ್ಡೇಟ್ ಇಲ್ಲ ಈ ಮಾಸ್ಕ್ ಅನ್ನು ಧರಿಸಬೇಕು ಕೊರೋನಾ ಜಾಸ್ತಿ ಆಗ್ತಿದೆ ಅಂತ ಅಪ್ಡೇಟ್ ಇಲ್ವಾ? ಅಲ್ಲಮ್ಮ, ನೀವೀಗ ಬಸ್ಸಿಗೆ ಬರುವಂತ ಪ್ರಯಾಣಿಕರಿಗೆ ಹೇಳ್ಬೇಕಲ್ವಾ ಮಾಸ್ಕ್ ಅನ್ನು ಧರಿಸಬೇಕು? ಹೇಳ್ತೀವಿ ಬಿಡ್ರಿ ನಾಳೆಯಿಂದ. ಇಲ್ಲಿ ದೃಶ್ಯದಲ್ಲಿ ನೋಡ್ತಿರ್ಬೋದು ಚಾಲಕರು ಕೂಡ ಈಗ ನಾವೇನು ಮೀಡಿಯಾದವರು ಎಂಟ್ರಿ ಆಗ್ತೀವಿ ಯಾವ ಒಂದು ಸಮಯದಲ್ಲಿ ಕರ್ಚೀಫ್ ಅನ್ನ ಕಟ್ಕೋತಿದ್ದಾರೆ. ಇಲ್ಲಿ ಭಯವನ್ನ ಹುಟ್ಟಿಸುವಂತ ಕೆಲಸದವರು ಮಾಧ್ಯಮದವರು ಮಾಡ್ತಿಲ್ಲ, ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಎಲ್ಲರೂ ಕೂಡ ಅವರವರ ಆರೋಗ್ಯದ ದೃಷ್ಟಿಯಿಂದಾಗಿ ಮಾಸ್ಕ್ ಅನ್ನು ಧರಿಸಬೇಕಾಗುತ್ತೆ. ಆರೋಗ್ಯ ಇಲಾಖೆ ಇರ್ಬೋದು, ಪಾಲಿಕೆ ಇರ್ಬೋದು, ಸರ್ಕಾರ ಇರ್ಬೋದು, ಎಸ್ಒಪಿ ಅನ್ನು ರಿಲೀಸ್ ಮಾಡಿದೆ. ಏನಕ್ಕೋಸ್ಕರ? ಕರೋನಾ ಇಲ್ಲ, ಕರೋನಾ ಆತಂಕ ಇದೆ.
ಅದರಿಂದಾಗಿ ಏನು ಫಸ್ಟ್ ವೇವ್ ಮತ್ತೆ ಸೆಕೆಂಡ್ ವೇವ್ ಸಂದರ್ಭದಲ್ಲಿ ಕೊರೋನಾ ಉಲ್ಬಣ ಆಗಿತ್ತು, ಅದೇ ರೀತಿಯಾದಂತಹ ಸಿಚುವೇಶನ್ ಬರೋದು ಬೇಡ ಅನ್ನುವಂಥ ರೀತಿಯಲ್ಲಿ ಈಗ ಮುಂಜಾಗ್ರತೆ ಕ್ರಮವನ್ನು ವಹಿಸಿರುವಂತದ್ದು. ಆದ್ರೆ ಜನರು ಯಾವುದೇ ರೀತಿಯಲ್ಲಿ ಮಾಸ್ಕ್ ಅನ್ನು ಧರಿಸುತ್ತಿಲ್ಲ. ಇಲ್ಲಿ ಒಬ್ರು ಇದ್ದಾರೆ, ಬನ್ನಿ ಮಾತಾಡ್ಸೋಣ ಸರ್. ಈಗ ನಿಮ್ಗೆ ಮಾಸ್ಕ್ ಇಷ್ಟು ಜನ ಮಾಸ್ಕ್ ಧರಿಸಿದ್ದಾರೆ, ನಿಮ್ಗೆ ಮಾಸ್ಕ್ ಧರಿಸಬೇಕಂತ ಗೊತ್ತಾಗಿಲ್ಲ ಸರ್? ಇಲ್ಲ ಹಾಕೋಬಿಟ್ಟು ತಂದಿದ್ದೀನಿ, ಮರ್ತುಬಿಟ್ಟಿದ್ದೀನಿ. ಅಂದ್ರೆ ಇಷ್ಟು ಜನ ಮಾಸ್ಕ್ ಹಾಕೊಂಡು ಇವಾಗ ನಿಮ್ಗೆ ಗೊತ್ತಾಗಲ್ಲ ಸರ್? ನಾವು ಬಂದು ಕೇಳಿದಾಗ ಗೊತ್ತಾಗುತ್ತಾ? ಅಲ್ಲ ತಂದಿದ್ದೀನಿ, ಮರ್ತುಬಿಟ್ಟಿದ್ದೀನಿ, ಜೇಬಲ್ಲಿದೆ, ಹಾಕೋತಾ ಇದ್ದೀನಿ. ಅಲ್ಲ ಸರ್, ಒಬ್ಬ ಪ್ರಜ್ಞಾವಂತ ನಾಗರಿಕರಾಗಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಹೋಗುವಾಗ ಮಾಸ್ಕ್ ಧರಿಸಬೇಕಲ್ಲ ಸರ್? ಥ್ಯಾಂಕ್ಸ್. ನೋಡ್ತಿರ್ಬೋದು ಜನರು, ಅಂದ್ರೆ ಜನರನ್ನ ಎಚ್ಚೆತ್ತುಕೊಳ್ಬೇಕಾದ್ರೆ ಮೀಡಿಯಾದವ್ರು ಬರಬೇಕು, ಪೊಲೀಸ್ ಅವ್ರು ಬರಬೇಕು, ಪಾಲಿಕೆ ಬರಬೇಕು, ಮಾರ್ಷಲ್ಸ್ ಗಳು ಬರಬೇಕು. ಅದಾಗ ಮಾತ್ರ ಜನರು ಎಚ್ಚೆತ್ತುಕೊಳ್ತಾರೆ, ಮಾಸ್ಕ್ ಅನ್ನು ಧರಿಸ್ತಾರೆ. ಇಲ್ಲಂತ ಹೇಳಿದ್ರೆ ಸರ್ಕಾರ ಮತ್ತು ಪಾಲಿಕೆ ಆದೇಶಕ್ಕೆ, ಆರೋಗ್ಯ ಇಲಾಖೆ ಆದೇಶಕ್ಕೆ ಕಿಮ್ಮತ್ ಇಲ್ಲ ಅಂತ ಆಗಿದೆ. ಒಟ್ಟಿನಲ್ಲಿ ಈ ಒಂದು ದೃಶ್ಯ ಈಗ ಬಿಎಂಟಿಸಿಯ ಬಸ್ ನಲ್ಲಿ ಕಂಡು ಬರುತ್ತಿರುವಂತದ್ದು. ಏನು ಬಿಎಂಟಿಸಿ ಬಸ್ ನಲ್ಲಿ ಪ್ರಯಾಣಿಕರು ಸಂಚಾರ ಮಾಡ್ತಾರೆ, ಈ ಒಂದು ಸಂದರ್ಭದಲ್ಲಿ ಯಥೇಚ್ಛವಾಗಿ ಜನಗಳು ಕೂಡ ರಶ್ ಆಗಿ ತುಂಬಿಕೊಂಡು ಹೋಗ್ತಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಿದೆ. ಜೊತೆಗೆ ಜನರು ಏನು ಕುತ್ಕೊಂಡಿರ್ತಾರೆ, ಒಂದು ಸಾಮಾಜಿಕ ಅಂತರವನ್ನ ಪಾಲನೆ ಮಾಡಬೇಕಾದ್ರೆ ಅದು ಕೂಡ ಪಾಲನೆ ಮಾಡಿರ್ತಿಲ್ಲ, ಜೊತೆಗೆ ಮಾಸ್ಕ್ ಕೂಡ ಧರಿಸ್ತಿಲ್ಲ. ಒಟ್ಟಾರೆಯಾಗಿ ಜನರ ಈ ನಿರ್ಲಕ್ಷ್ಯದಿಂದಾಗಿ ಭವಿಷ್ಯದಲ್ಲಿ ಮತ್ತೆ ಕರೋನಾ ಆತಂಕ ಎದುರಾಗಿದೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ರಮೇಶ್ ಶಿಲ್ಲಾಲ್, ನ್ಯೂಸ್ 18 ಬೆಂಗಳೂರು. ಜೋರಾಗ್ತಾ ಇದೆ ಕೊರೋನಾ ರೂಪಾಂತರಿ BF.7 ನ ಆತಂಕ. ಬೆಂಗಳೂರಲ್ಲಿ ಮತ್ತೆ ಟ್ರಯಾ ಸೆಂಟರ್ಗಳು ಸ್ಟಾರ್ಟ್ ಆಗ್ತಾ ಇವೆ. ರಾಜೀವ್ ಗಾಂಧಿ ಆಸ್ಪತ್ರೆ ಸೇರಿ ಎಲ್ಲ ಕಡೆ ಆರಂಭ ಆಗಿದೆ. ಆನ್ಲೈನ್ನಲ್ಲೇ ರೋಗಿಗಳ ಕೋವಿಡ್ ಲಕ್ಷಣವನ್ನ ವೈದ್ಯರು ತಿಳ್ಕೊಳ್ತಾರೆ. ಸಿವಿಯರ್ ಪ್ರಾಬ್ಲಮ್ ಇದೆಯಾ ಅಥವಾ ನಾರ್ಮಲ್ ಕೇಸ್ ಅಂತ ತಿಳಿದು ಬೆಡ್ ವ್ಯವಸ್ಥೆಗಳನ್ನ ಮಾಡ್ತಾರೆ, ಅಂದ್ರೆ ರೆಫರ್ ಮಾಡ್ತಾರೆ. ನೀವು ಹಾಸ್ಪಿಟಲ್ಗೆ ಬರಬೇಕಾಗುತ್ತಾ ಅಥವಾ CCCಗೆ ಕೋವಿಡ್ ಕೇರ್ ಸೆಂಟರ್ಗೆ ಬರಬೇಕಾಗುತ್ತಾ, ನಾರ್ಮಲ್ ಬೆಡ್ ಸಾಕಾಗುತ್ತಾ ಅಥವಾ ICUನಲ್ಲಿ ಚಿಕಿತ್ಸೆ ಬೇಕಾ, ಫಸ್ಟ್ ನಿಮ್ಮ ಸಿಂಪ್ಟಮ್ಸ್ ಅನ್ನೆಲ್ಲ ತಿಳ್ಕೊಳ್ತಾರೆ. ಅಂದ್ರೆ ಆನ್ಲೈನಲ್ಲೇ ರೋಗಿಗಳ ಲಕ್ಷಣ ಏನೇನಿದೆ ಅದನ್ನು ತಿಳ್ಕೊಂಡು, ಅದೇನು ಸಿವಿಯರ್ ಕೆಟಗರಿನ ಅಥವಾ ನಾರ್ಮಲ್ ಕೇಸ್ ಅಂತ ತಿಳ್ಕೊಂಡು ನೆಕ್ಸ್ಟ್ ಸ್ಟೆಪ್ ಏನು ಕೈಗೊಳ್ಬೇಕು ಅಂತ ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ. ಈ ಹಿಂದೆ ಆಕ್ಸಿಜನ್ ಮತ್ತು ICU ಬೆಡ್ಗಳ ದುರುಪಯೋಗನೂ ಆಗಿತ್ತು. ICU ಅಗತ್ಯ ಇಲ್ಲದವರು ಕೂಡ ICU ಬೆಡ್ ಅನ್ನ ಪಡ್ಕೊಂಡಿದ್ರು ಇನ್ಫ್ಲೂಯೆನ್ಸ್ ಬಳಸಿ ಅನ್ನೋ ಆರೋಪಗಳೆಲ್ಲ ಕೇಳಿಬಂದಿತ್ತು. ಈ ಸಮಸ್ಯೆ ಈ ಸಲ ಏನಾದರೂ ಕೋವಿಡ್ ನಮ್ಮ ರಾಜ್ಯದಲ್ಲಿ ಉಲ್ಬಣ ಆದರೆ ಆ ಥರ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿ ಅದನ್ನು ತಪ್ಪಿಸೋಕೆ ಅಂತಾನೆ ಮತ್ತೆ ಟ್ರಯಾ ಸೆಂಟರ್ಗಳನ್ನು ಆರಂಭ ಮಾಡಿದ್ದಾರೆ. ಇನ್ನು ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಟ್ರಯಾ ಸೆಂಟರ್ಗಳು ಹೇಗಿದೆ, ಏನೆಲ್ಲ ಸಿದ್ಧತೆ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಹಂಸಾ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಜೊತೆಗೆ ಅಲ್ಲಿನ ಡಾಕ್ಟರ್ಗಳನ್ನು ಕೂಡ ಮಾತನಾಡಿಸಿದ್ದಾರೆ. ನೋಡ, ರೂಪಾಂತರಿ BF.7 ನ ಆತಂಕದ ಬೆನ್ನಲ್ಲೇನೆ ಇದೀಗ ಮತ್ತೆ ರಾಜ್ಯದಲ್ಲಿ ಹಾಗೂ ಬೆಂಗಳೂರಿನಲ್ಲಿ ಟ್ರಯಾಸಿಂಗ್ ಸೆಂಟರ್ನ ಆರಂಭ ಮಾಡಿರುವಂಥದ್ದು ನಾವು ನೋಡಬಹುದು. ಕೋವಿಡ್ನ ಎರಡನೇ ಅಲೆಯಲ್ಲಿ ಎಷ್ಟೊಂದು ಪೇಷೆಂಟ್ಗಳು ತಮಗೆ ಒಂದು ಆಕ್ಸಿಜನ್ ಬೆಡ್ಗಳನ್ನ ಬೇಕು ಅಥವಾ ಮೈನರ್ ಇದ್ರು ಕೂಡ ಮೇಜರ್ ಸಿಂಪ್ಟಮ್ಸ್ ಇದೆ ಅಂತ ಆಸ್ಪತ್ರೆಗಳಿಗೆ ಬಂದು ಅಡ್ಮಿಟನ್ನು ಹಾಕ್ತಿದ್ರು. ಸೊ ಇದನ್ನು ಅವಾಯ್ಡ್ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಟ್ರಯಾಸ್ ಸೆಂಟರ್ನ ಟ್ರಯಾಸಿಂಗ್ ಅನ್ನುವಂತಹ ಮೆಥಡ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಈಗ ಮತ್ತೆ ಈ ರೂಪಾಂತರಿ ಆತಂಕ ಬಂದಿರೋದ್ರಿಂದ ಮತ್ತೆ ಈ ಟ್ರಯಾಸ್ ಸೆಂಟರ್ ಈಗ ವರ್ಕ್ ಮಾಡೋದಕ್ಕೆ ಆರಂಭ ಮಾಡಿರುವಂಥದ್ದು. ಸೊ ಸದ್ಯಕ್ಕೆ ನಾನೀಗ ಇಲ್ಲಿ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿರುವಂತಹ ಒಂದು ಟ್ರಯಾಸ್ ಸೆಂಟರ್ನಲ್ಲಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಇಲ್ಲೂ ಕೂಡ ಕಂಪ್ಲೀಟ್ ಆಗಿ ಈ ಒಂದು ಸೆಂಟರ್ನ ಸೆಟಪ್ ಮಾಡಲಾಗಿದೆ. ಅಂದರೆ ಮೈನರ್ ಸಿಂಪ್ಟಮ್ಸ್ ಅಥವಾ ಮೇಜರ್ ಸಿಂಪ್ಟಮ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಈ BBMPನೇ ಒಂದು ಆನ್ಲೈನ್ ಮೂಲಕ ಡಾಕ್ಟರ್ಗಳ ಹತ್ರ ಒಂದು ಕಮ್ಯುನಿಕೇಟ್ ಮಾಡ್ತಾರೆ. ಅವರು ಈ ಒಂದು ಸಿಂಪ್ಟಮ್ಸ್ನೆಲ್ಲ ನೋಡಿ ಅವರೇ ಡೈರೆಕ್ಟಾಗಿ ಟ್ರಯಾಸ್ ಸೆಂಟರ್ಗಳ ಮೂಲಕ ಒಂದು ಟ್ರೀಟ್ಮೆಂಟನ್ನು ಕೊಡೋದಿರ್ಬೋದು, ಅವ್ರನ್ನ ವಾರ್ಡ್ಗೆ ಶಿಫ್ಟ್ ಮಾಡುವಂಥದ್ದಿರ್ಬೋದು, ಈ ಎಲ್ಲ ಕಾರ್ಯಗಳನ್ನು ಅವರೇ ಮಾಡ್ತಾರೆ. ಸೊ ಹೀಗಾಗಿ ಈ ಒಂದು ಟ್ರಯಾಸ್ ಸೆಂಟರ್ ತುಂಬಾ ಯೂಸ್ಫುಲ್ ಆಗ್ತಿತ್ತು. ಸೊ ಈಗ ಮತ್ತೆ ಇಷ್ಟು ದಿನ ಈ ಒಂದು ಟ್ರಯಾಸ್ ಸೆಂಟರ್ನ ಒಂದು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿತ್ತು, ಅದನ್ನು ಈಗ ಆರಂಭ ಮಾಡ್ತಿದ್ದಾರೆ. ಸೊ ಇಲ್ಲಿ ನಮ್ಮ ಜೊತೆ ಈಗ ರಾಜೀವ್ ಗಾಂಧಿ ಆಸ್ಪತ್ರೆ ನಿರ್ದೇಶಕರಾದಂತಹ ಡಾಕ್ಟರ್ ನಾಗರಾಜ್ ಅವರಿದ್ದಾರೆ, ಅವ್ರನ್ನ ಈ ಒಂದು ಸೆಂಟರ್ ಬಗ್ಗೆ ಒಂದಷ್ಟು ಹೆಚ್ಚು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಸರ್. ನಾವು ನೋಡಬಹುದು ಸೆಕೆಂಡ್ ವೇವ್ ಅಲ್ಲೆಲ್ಲ ಕೆಲವೊಬ್ಬರಿಗೆ ಒಂದು ಆತಂಕದಿಂದಲೇ ಮೈನರ್ ಸಿಂಪ್ಟಮ್ಸ್ ಇದ್ರು ಕೂಡ ನಮಗೆ ಆಕ್ಸಿಜನ್ ಬೇಕು ಅಂತ ಬರ್ತಿದ್ರು, ICU ಬೇಕು ಅಂತ ಬರ್ತಿದ್ರು. ಸೊ ಇಲ್ಲಿ ಒಂದು ಸಗ್ರಿಗೇಷನ್ ಮಾಡುವಂಥದ್ದು ತುಂಬಾ ಗೊತ್ತಾಗ್ತಿರಲಿಲ್ಲ ಯಾರಿಗೆ ಯಾವ ಎಲ್ಲಿ ಹೋಗಬೇಕು, ಏನು ಯಾವ ಬೆಡ್ನ ಕೊಡಬೇಕು ಅಂತ. ಸೊ ಈ ಟ್ರಯಾಸ್ ಸೆಂಟರು ಈ ಥರ ಒಂದು ಸಿಚುಯೇಷನ್ಗಳಿಗೆ ಎಷ್ಟು ಯೂಸ್ಫುಲ್ ಆಗುತ್ತೆ? ಟ್ರಯಾಸ್ ಸೆಂಟರ್ ನಮಗೆ ಸೆಕೆಂಡ್ ವೇವಲ್ಲಿ ತುಂಬ ನಮಗೆ ತೊಂದರೆ ಆಯಿತು. ಯಾಕಂದರೆ ಎಲ್ಲ ಪೇಷೆಂಟ್ ಬಂದ್ಬಿಟ್ಟು ನಾರ್ಮಲ್ ಪಾಸಿಟಿವ್ ಬಂದ ತಕ್ಷಣ ಅವ್ರ ನನಗೆ ICU ಬೆಡ್ ಬೇಕು ಅಥವಾ HDU ಬೆಡ್ ಬೇಕಂತ ಮಾಡಿ ಅದನ್ನು ಆಕ್ರಮಿಸ್ಕೊತಾಯಿದ್ರು. ಹಾಗೆ ರಿಯಲ್ ಪೇಷೆಂಟ್ ನಮಗೆ ತೊಂದರೆ ಆಗ್ತಾಯಿತ್ತು. ಇದನ್ನು ಮನಗೊಂಡ ಸರ್ಕಾರ ಈಗ ಪೇಷೆಂಟ್ ಕಳಿಸ್ತಾರಲ್ಲ, ಯಾವುದೋ ಒಂದು ನಿರ್ಧರಿತ ಆಸ್ಪತ್ರೆಗೆ ಪೇಷೆಂಟ್ ಕಳಿಸಬೇಕಾದ್ರೆ ನಾವು ಇಲ್ಲಿ ಬಂದಾಗ ತ್ರಯೋಜೀರದಲ್ಲಿ ನಾವು ಸಿವಿಆರ್ಟಿ ಅಸೆಸ್ ಮಾಡಿ ಅವರಿಗೆ ನಾರ್ಮಲ್ ಬೆಡ್ ಬೇಕು ಅಥವಾ ICU ಬೆಡ್ ಬೇಕು HDU ಬೇಕಂತ ಹೇಳಿ ನಿರ್ಧರಿಸಿ ನಾವು ಅಲ್ಲಿ ಕಳಿಸ್ತೇವೆ. ಹಾಗಾಗಿ ಯಾರಿಗೆ ವೆಂಟಿಲೇಟರ್ ಅಥವಾ ತುರ್ತು ಚಿಕಿತ್ಸೆ ಫೆಸಿಲಿಟಿ ಬೇಕಾಗಿತ್ತು ಅವರಿಗೆ ಸಹ ಸಿಗುವಂಥ ವ್ಯವಸ್ಥೆ ಮಾಡಿದ್ವಿ. ಮೊದಲು ಆ ಥರ ವ್ಯವಸ್ಥೆ ಇರಲಿಲ್ಲ, ಅದರಿಂದ ಟ್ರಯಾಜಿಂಗ್ ಇಸ್ ಬೆಟರ್, ಅದು ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಇದೆಲ್ಲ ಸೆಟಪ್ ಮಾಡೋದಕ್ಕೆ ಎಷ್ಟು ದಿನ ತಗೊಳ್ತು, ಎಷ್ಟು ಖರ್ಚಾಗಿದೆ? ಅಲ್ಲ, ಈ ಒಂದು ವ್ಯವಸ್ಥೆ
ಸಿ ಎಸ್ ಆರ್ ಆಕ್ಟಿವಿಟೀಸ್ ಮತ್ತು ಸರ್ಕಾರ ಸಹಾಯದ ಇಬ್ಬರು ಸಹಾಯದಿಂದ ಆಗಿರೋದು. ಸೊ ಹಾಗಾಗಿ ಸರ್ಕಾರ ಮತ್ತು ಸಿ ಎಸ್ ಆರ್ ಕಡೆಯಿಂದ ಆಗಿರೋದ್ರಿಂದ ಎಷ್ಟು ನಿಖರವಾಗಿ ಹೇಳೋಕ್ಕಾಗಲ್ಲ. ಸೊ ಸಿ ಎಸ್ ಆರ್ ಆಕ್ಟಿವಿಟೀಸ್ ನಮ್ಗೆ ಗೊತ್ತಿರಲಿಲ್ಲ, ಸರ್ಕಾರದ ಗೊತ್ತಿರಲಿಲ್ಲ. ಸೊ ನಮಗೇನಂದ್ರೆ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿರೋದನ್ನ ನಾವು ಅದನ್ನು ಚೆನ್ನಾಗಿ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಟ್ಟಿನಲ್ಲಿ ನೀವು ಸಜೆಸ್ಟ್ ಮಾಡಿದ್ರೆ ಟ್ರಯಲ್ಸ್ ಇಸ್ ಬೆಸ್ಟ್ ಬೆಸ್ಟ್ ಬೆಟ್ ಟ್ರಯಲ್ಸ್ ಇಸ್ ಆಲ್ವೇಸ್ ಬೆಟರ್. ಓಕೆ ಓಕೆ ಥ್ಯಾಂಕ್ ಯು ಸರ್. ಈಗಿಷ್ಟು ಇವರು ಹೇಳುವಂಥ ಮಾತುಗಳು ಒಟ್ಟಿನಲ್ಲಿ ನೋಡೋದಾದರೆ ಅನೇಕ ಜನರಿಗೆ ಎಷ್ಟೊಂದು ಜನಕ್ಕೆ ಒಂದು ಆಕ್ಸಿಜನ್ ನೀಡಿರಬೇಕಾದವರಿಗೆ ಆಕ್ಸಿಜನ್ ಬೆಡ್ಗಳು ಸಿಕ್ತಿರಲಿಲ್ಲ. ಆದರೆ ಈ ಒಂದು ಟ್ರಯಲ್ಸ್ ಮಾಡುವಂತಹ ಮೂಲಕ ಯಾರಿಗೆ ಯಾವೆಲ್ಲ ಬೆಡ್ಗಳು ಬೇಕು, ಮೈನರ್ ಯಾವುದು ಮೇಜರ್ ಯಾವುದು ಅನ್ನುವಂತಹ ಒಂದು ಸೂಕ್ಷ್ಮತೆಯನ್ನು ತಿಳಿಬೋದು ಅನ್ನುವಂಥದ್ದಾಗಿದೆ. ಸೊ ಹೀಗಾಗಿ ಈ ಒಂದು ಟ್ರಯಲ್ಸ್ ಮತ್ತೆ ಆರಂಭ ಆಗ್ತಿದೆ ಬೆಂಗಳೂರಿನಲ್ಲೂ ಕೂಡ. ಕ್ಯಾಮ್ರಾ ಪರ್ಸನ್ ನೂರ್ ಜೊತೆ ಹಂಸ ಶಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಕೊರೋನಾ ರೂಪಾಂತರಿ ವೈರಸ್ BF.7 ಆತಂಕ ಎಲ್ಲ ಕಡೆ ಹೆಚ್ಚಾಗ್ತಾ ಇದೆ. ರಾಮನಗರ ಜಿಲ್ಲಾಡಳಿತ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರ, ಬಿಡದಿಯಲ್ಲಿ ಆಸ್ಪತ್ರೆಯಲ್ಲಿ ಕೊರೋನಾ ತಡೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜಿಲ್ಲಾಸ್ಪತ್ರೆಗೆ ಬರುವಂತಹ ಜನರಿಗೆ ಕಡ್ಡಾಯವಾಗಿ ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ರಾಮನಗರ ಜಿಲ್ಲಾ ಆರೋಗ್ಯಾಧಿಕಾರಿ ಕಾಂತರಾಜು ಅವರು ಈ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಳೆದ 2-3 ದಿನಗಳಿಂದ ಇದ್ರ ಬಗ್ಗೆ ನಮಗೆ ಸಭೆಗಳಾಗಿದ್ದಾವೆ. ಆ ಸಭೆಯಲ್ಲಿ ಸ್ಪಷ್ಟ ನಿರ್ದೇಶನ ನಮಗೆ ಕೊಟ್ಟಿದ್ದಾರೆ. ಆ ನಿರ್ದೇಶನದಂತೆ ಇವತ್ತು ನಮ್ಮೆಲ್ಲ ಆಕ್ಸಿಜನ್ ಎಕ್ವಿಪ್ಮೆಂಟ್ಸ್ ಏನಿದ್ದಾವೆ, ಬೆಡ್ಸ್ ಇದ್ದಾವೆ, ಆಕ್ಸಿಜನ್ ಕಾನ್ಸಂಟ್ರೇಟ್ಸ್ ಇವೆಲ್ಲವನ್ನು ಕೂಡ ಡ್ರೈ ರನ್ ಮಾಡಿದ್ದೀವಿ. ಅಂದರೆ ಸಾರ್ವಜನಿಕರ ಉಪಯೋಗಕ್ಕೆ ಬರುವಂತೆ ಮಾಡಲಿಕ್ಕೆ ಸನ್ನದ್ಧಗೊಳಿಸಿಕೊಂಡಿದ್ದೀವಿ ಇವತ್ತು. ಹಾಗೆಯೇ ಮನೆ ಜಿಲ್ಲಾಧಿಕಾರಿಗಳು ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ನಾನು ಪ್ರಿಕಾಷನ್ ಡೋಸು ನಾವು ಕಂಪ್ಲೀಟ್ ಮಾಡಬೇಕು ಅಂತ ಕೂಡ ಹೇಳಿದರೆ ಅದ್ರ ಬಗ್ಗೆ ನಾವು ಮನೆ ಮನೆಗೆ ಭೇಟಿ ಮಾಡಿ ಪ್ರಿಕಾಷನ್ ಡೋಸ್ ಕೊಡಬೇಕು ಮತ್ತು ಪ್ರಗತಿ ಸಾಧನೆ ಮಾಡಬೇಕು ಅಂತ ಕೂಡ ಹೇಳಿದ್ದೇನೆ. ಮತ್ತು ತಾವು ಹೇಳೋ ರೀತಿಯಲ್ಲಿ ಈಗ ಎಲ್ಲ ನಮ್ಮ ಸಾರ್ವಜನಿಕರಿಗೆ ಈಗೇನು ಈ ಹಿಂದಂತೆ ಮಾಸ್ಕ್ ಧರಿಸ್ಬೇಕು, ಸ್ಯಾನಿಟೈಸರು ಮತ್ತು ಸೋಷಲ್ ಡಿಸ್ಟೆನ್ಸ್ನ ಪಾಲನೆ ಮಾಡಬೇಕು ಅಂತ ಕೂಡ ನಾವು ಕಟ್ಟುನಿಟ್ಟಾಗಿ ನಮ್ಮೆಲ್ಲ ಆರೋಗ್ಯ ಸಿಬ್ಬಂದಿ ವರ್ಗದ ಮೂಲಕ ಜನಗಳಿಗೆ ತಿಳಿಯುವ ಅಂದರೆ ICU ಮೆಟೀರಿಯಲ್ಸ್ ಮುಖಾಂತರ ತಿಳಿಸುವಂತ ಹೇಳಲಿಕ್ಕೆ ನಾವು ಈಗಾಗಲೇ ಆದೇಶ ಕೊಟ್ಟಿದ್ದೀವಿ ಸರ್. 500+ ನಮ್ಮದು ಸಿಲಿಂಡರ್ಸ್ಗಳಿದ್ದಾವೆ ಮತ್ತು PSA ಪ್ಲಾಂಟ್ಸು 4 ಇದ್ದಾವೆ. ನಾನು ತಾಲೂಕು ಹಾಸ್ಪಿಟಲ್ಗಳಲ್ಲಿ 3 ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ 1 PSA ಪ್ಲಾಂಟ್ಸ್ ಇದೆ. ಲಿಕ್ವಿಡ್ ಆಕ್ಸಿಜನ್ ಪ್ಲಾಂಟ್ಸ್ 2 ಚನ್ನಪಟ್ಟಣದಲ್ಲೊಂದು ಮತ್ತು ಇಲ್ಲೊಂದು ಆಸ್ಪತ್ರೆಯಲ್ಲಿ ನಾವು ಇದ್ದಾವೆ ಸರ್. ಬೆಡ್ಸ್ಗಳು ಕೂಡ ಒಟ್ಟಾರೆಯಾಗಿ ಎಲ್ಲ ಒಟ್ಟು ಬೆಡ್ಸ್ ನಾವು ಹೇಳಲಿಕ್ಕೆ ಬಂದಾಗ ಆಕ್ಸಿಜನ್ ಪ್ಲೇಟ್ಸು ನಮ್ಮದು 400+ ಬೆಡ್ಸ್ ಇದ್ದಾವೆ ಸರ್. ನಮಗೆ ಸಿಮ್ಟಮ್ಸಿಂದ ಹೊರಗಡೆ ಬಂದು ಅವರಿಗೆ ಪಾಲನೆ ಮಾಡಲಿಕ್ಕೆ ಮತ್ತೊಮ್ಮೆ ಹಾಸ್ಪಿಟಲೈಸೇಷನ್ ಬೇಕಾದಾಗ ಅವ್ರಿಗೂ ಕೂಡ ಅದಕ್ಕೆ ಸಪ್ರೇಟ್ ಬೆಡ್ನು ನಾವು ಮಾಡಿದ್ವಿ ವಿತ್ತು ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಕೂಡ. ಮತ್ತಷ್ಟು ಸುದ್ದಿನ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಆಕ್ಸಿಜನ್ ಕೊರತೆ ಆಗದ ರೀತಿಯಲ್ಲಿ ಆರೋಗ್ಯ ಇಲಾಖೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಬೆಡ್ ಹಾಗೆಯೇ ಆಕ್ಸಿಜನ್ ಸಿದ್ಧತೆಯನ್ನು ಮಾಡಿಕೊಳ್ಳೋದಕ್ಕೆ ಎಲ್ಲ ಕಡೆ ಸೂಚನೆಯನ್ನು ಈಗ ನೀಡಲಾಗಿದೆ. ಎರಡನೇ ಅಲೆಯಲ್ಲಿ ಆಕ್ಸಿಜನ್ ಇಲ್ಲದೆ ಹೆಚ್ಚು ರೋಗಿಗಳು ಸಾವನ್ನಪ್ಪಿದ್ರು ಅಂತ ಆರೋಪಗಳು ಕೇಳಿಬಂದಿತ್ತಲ್ಲ, ಆ ಹಿನ್ನೆಲೆಯಲ್ಲಿ ಆ ಥರ ಸಮಸ್ಯೆಗಳು ಈ ಬಾರಿ ಆಗಬಾರದು ಅಂತ ಹೇಳಿ ತಯಾರಿಗಳನ್ನು ಮಾಡಿಕೊಳ್ತಿರೋದು. ಆಕ್ಸಿಜನ್ ಸಂಗ್ರಹಣೆ ಇರ್ಬೋದು, ಜೊತೆಗೆ ಉತ್ಪಾದನೆಗೂ ಹೆಚ್ಚು ಒತ್ತನ್ನು ನೀಡಲಾಗ್ತಾ ಇದೆ. ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಘಟಕಗಳನ್ನು ಸ್ಥಾಪನೆ ಮಾಡಲಾಗಿದೆ. ಬೆಡ್ ಹಾಗೆ ಆಕ್ಸಿಜನ್ ಸಿದ್ಧತೆಯನ್ನು ಮಾಡಿಕೊಳ್ಳೋದಕ್ಕೆ ಸರ್ಕಾರ ಈಗ ಅಂದರೆ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ ಎಲ್ಲ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ. ಈಗ ಆಕ್ಸಿಜನ್ ಪ್ಲಾಂಟ್ಗಳನ್ನು ಈ ಹಿಂದೆನೆ ರೆಡಿ ಮಾಡಿ ಇಟ್ಕೊಂಡಿದ್ರು, ಎಸ್ಪೆಷಲಿ ಈಗ ಮತ್ತೆ ಫೋರ್ತ್ ವೇವ್ ಟೈಮ್ನಲ್ಲಿ ಈಗ ಹೊಸ ರೂಪಾಂತರಿ ತಳಿ ಆತಂಕ ಇರೋದ್ರಿಂದ ಅದರ ಡ್ರೈ ರನ್ ಎಲ್ಲ ನಿನ್ನೆ ದೇಶದಾದ್ಯಂತ ಮಾಡಿದ್ದಾರೆ. ಅದರ ಪ್ರಕಾರ ನಮ್ಮ ರಾಜ್ಯದಲ್ಲೂ ಕೂಡ ಆಕ್ಸಿಜನ್ ಪ್ಲಾಂಟ್ಗಳಲ್ಲಿ ಡ್ರೈ ರನ್ ಅನ್ನು ಮಾಡಲಾಗ್ತಾ ಇದೆ. ಈಗ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಘಟಕ ಸ್ಥಾಪನೆ ಇರ್ಬೋದು, ಮತ್ತೆ ಹೆಚ್ಚೆಚ್ಚು ಘಟಕಗಳನ್ನು ಸ್ಥಾಪನೆ ಮಾಡೋದಿರ್ಬೋದು, ಬೆಡ್ ಮತ್ತೆ ಆಕ್ಸಿಜನ್ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೆ ಈಗ ಸೂಚನೆ ನೀಡಲಾಗಿದೆ. ಅದರ ಪ್ರಕಾರ ಸಿದ್ಧತೆಗಳು ಕೂಡ ಸಾರ್ವಜನಿಕ ಹಾಸ್ಪಿಟಲ್ಗಳಲ್ಲಿ ನಡೀತಾ ಇದೆ. ಎರಡನೇ ಅಲೆಯಲ್ಲಿ ಆಕ್ಸಿಜನ್ ಸಿಗದೆ ತುಂಬ ಜನ ರೋಗಿಗಳು ಮೃತಪಟ್ಟಿದ್ರು, ಯಾಕಂದರೆ ಆ ಟೈಮ್ನಲ್ಲಿ ಬೆಡ್ಗಳ ವ್ಯವಸ್ಥೆನೂ ಸರಿಯಾಗಿರಲಿಲ್ಲ, ಜೊತೆಗೆ ಆಕ್ಸಿಜನ್ಗಳು ಸಿಗ್ತಾ ಇರಲಿಲ್ಲ ಸಿಲಿಂಡರ್ಗಳು ಅಂಥೇಳಿ ಒಂದಿಷ್ಟು ಆರೋಪಗಳು ಕೇಳಿಬಂದಿತ್ತು. ಈಗ ನಿನ್ನೆವರೆಗೂ 120 ಮೆಟ್ರಿಕ್ ಟನ್ ಆಕ್ಸಿಜನ್ ಬಳಕೆಯಾಗ್ತಿದೆ ಅಂತ ಇನ್ಫಾರ್ಮೇಷನ್ ಸಿಕ್ಕಿರೋದು. ಪ್ರತಿದಿನ ರಾಜ್ಯದಲ್ಲಿ 80-120 ಮೆಟ್ರಿಕ್ ಟನ್ ಡಿಮ್ಯಾಂಡ್ ಇದೆ. ಅಕಸ್ಮಾತ್ ಕೋವಿಡ್ ಹೆಚ್ಚಾದಂಥ ಸಂದರ್ಭದಲ್ಲಿ ಇದಕ್ಕೆ ಡಿಮ್ಯಾಂಡ್ ಮತ್ತಷ್ಟು ಜಾಸ್ತಿ ಆಗುತ್ತೆ. ಎರಡನೇ ಅಲೆಯಲ್ಲಿ ಗರಿಷ್ಠ 1,500 ಮೆಟ್ರಿಕ್ ಟನ್ ಬೇಡಿಕೆ ಇತ್ತು, ಈಗ ನಮ್ಮ ರಾಜ್ಯದಲ್ಲಿ ಇರೋದು ಪ್ರತಿದಿನ 80-120 ಮೆಟ್ರಿಕ್ ಟನ್ ಬೇಡಿಕೆ ಅಷ್ಟೇ. ಸದ್ಯ ಸರ್ಕಾರದ ಬಳಿಯಲ್ಲಿ 1,225 ಮೆಟ್ರಿಕ್ ಟನ್ ಆಕ್ಸಿಜನ್ ಸಂಗ್ರಹ ಮಾಡುವಂಥ ಸಾಮರ್ಥ್ಯ ಇದೆ. ನಿತ್ಯ ಆಕ್ಸಿಜನ್ ಘಟಕದಲ್ಲಿ 817 ಮೆಟ್ರಿಕ್ ಟನ್ ಉತ್ಪಾದನೆಯ ಸಾಮರ್ಥ್ಯ ಇರೋದು. ಕಳೆದ ಬಾರಿಗಿಂತಲೂ ಈ ಬಾರಿ 400 ಮೆಟ್ರಿಕ್ ಟನ್ ಸ್ಟೋರೇಜ್ಗಳನ್ನು ಕೂಡ ಹೆಚ್ಚಳ ಮಾಡಿಕೊಂಡಿದ್ದಾರೆ. ಸದ್ಯ ರಾಜ್ಯದಲ್ಲಿ 16,387 ಆಕ್ಸಿಜನ್ ಸಿಲಿಂಡರ್ ಇದೆ, 7,952 ಕಾನ್ಸಂಟ್ರೇಟರ್ಸ್ಗಳು ಕೂಡ ಇವೆ. ಸರ್, ನಮ್ಮಲ್ಲಿ ಸಿಸ್ಟಮ್ ಯಾವ ತರ ಇದೆ ಅಂದ್ರೆ
ನಾನು ಫಸ್ಟ್ ಎಲ್ಲಾ ಮೋ ಟ್ಯಾಂಕ್ ಸೆಟ್ ಅಪ್ ಮಾಡಿರ್ತೀನಿ ಎಲ್ಲಾ ಮೋ ಟ್ಯಾಂಕ್ ಸ್ಪೆಷಲಿ ಕೊರೋನಾ ಹೆಚ್ಚಾಗ್ತಾ ಇದ್ರೂ ಕೂಡ ರಾಜಕೀಯ ನಾಯಕರು ಅದರ ಬಗ್ಗೆ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಮೊನ್ನೆ ಕುಮಾರಸ್ವಾಮಿ ಈಗ ನೋಡಿದ್ರೆ ಸಿಎಂ ಇಬ್ರಾಹಿಂ ಅವರ ಸರದಿ ಜೆಡಿಎಸ್ ಪಂಚರತ್ನ ಯಾತ್ರೆಯನ್ನ ನಿಲ್ಲಿಸೋದಕ್ಕೆ ಕೋವಿಡ್ ನಾಟಕ ನಡೀತಾ ಇದೆ ಇದೆಲ್ಲ ಕುಮಾರ ಕೃಪಾದಲ್ಲಿ ಪ್ಲಾನ್ ಆಗಿರೋದು ಅಂತ ಮೊನ್ನೆ ಕುಮಾರಸ್ವಾಮಿ ಅವರು ಗಂಭೀರವಾದಂತ ಆರೋಪವನ್ನ ಮಾಡಿದ್ರು ಈಗ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅವರ ಸರದಿ ಇವರು ಸ್ಟೇಟ್ಮೆಂಟ್ ಕೊಟ್ಟಿರೋದು ಕೋವಿಡ್ ಇಲ್ಲವೇ ಇಲ್ಲ ಸುಧಾಕರ್ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ ಕೋವಿಡ್ ಹೆಸರಲ್ಲಿ ಹಣ ಲೂಟಿ ಹೊಡಿತಾ ಇದ್ದಾರೆ ಇವರೆಲ್ಲ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ ಸಿಎಂ ಇಬ್ರಾಹಿಂ ಲಕ್ಷ ರೂಪಾಯಿ ಈ ಸೇವೆಗಳನ್ನ ಕೋವಿಡ್ ಬಂತು ಅಂದ್ರೆ ಇವ್ರಿಗೆ ಹಬ್ಬ ಬಂದಂಗೆ ಏನ್ ಖುಷಿ ಕೋವಿಡ್ ಬಂತು ಅಂತ ಹೇಳಿ ಸುಧಾಕರ್ ಮುಖದ ಮೇಲೆ ನಗೆ ದುಡ್ಡು ಮಾಡಕ್ ಸದ್ಯ ಅದು ಬರಲಿಲ್ಲ ಯಾಕಂದ್ರೆ ಕೋವಿಡ್ ಕೇಳಂಗಿಲ್ಲ ಕೋಟ್ಯಾಂತರ ರೂಪಾಯಿ ಲೆಕ್ಕ ಕೊಡ್ಲಿಲ್ಲ ಸಾವಿರಾರು ಜನ ಸತ್ತರು ಲಕ್ಷ ರೂಪಾಯಿ ಕೊಡ್ತೇವೆ ಅಂದ್ರು ಕೊಡ್ಲಿಲ್ಲ ಆಟೋ ಡ್ರೈವರ್ಗಳು ಟ್ಯಾಕ್ಸಿ ಡ್ರೈವರ್ಗಳು ಸತ್ತವ್ರು ದುಡ್ಡು ತಿಂದಂತ ಪಾಪಿಗಳಿವರು ಇದನ್ನ ಸ್ಪಷ್ಟವಾಗಿ ಹಾಕೊಳ್ಳಿ ನೀವು ದಮ್ಮೆದ್ರೆ ಎನ್ಕ್ವೈರಿ ಮಾಡ್ಲಿ ಸಾಕ್ಷಿ ಕೊಡ್ತೇವೆ ನಾವು ನಮ್ಮ ಯಾತ್ರೆ ನಿಲ್ಸಕ್ಕೂ ಅದೊಂದು ಷಡ್ಯಂತ್ರ ಕೋವಿಡ್ ಬರ್ತಾ ಇದೆ ನಿಂಚ್ಬಿಡಿ ನಿಂಚ್ಬಿಡಿ ಅಂತ ಹೇಳಿ ಇಲ್ಲಿ ಬಂದೇ ಇಲ್ಲ ಇಲ್ಲಿ ಎಲ್ರಿಗೂ ಟೆಸ್ಟ್ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಚೀನಾದಲ್ಲಿ ಕೊರೋನಾ ಹೊಸ ತಳಿಯ ಅಬ್ಬರ ಮಿತಿಮೀರ್ ಹೋಗ್ಬಿಟ್ಟಿದೆ ಪರಿಸ್ಥಿತಿಯಲ್ಲಿ ನಿಯಂತ್ರಣದಲ್ಲೇ ಇಲ್ಲ ಔಷಧಿಗಳು ಸಿಗದೆ ಚೀನಾ ಜನ ಪರದಾಟವನ್ನು ಪಡ್ತಾ ಇದ್ದಾರೆ ಈಗ ಭಾರತದ ಔಷಧಗಳಿಗೆ ಚೀನಾದಲ್ಲಿ ಭಾರಿ ಡಿಮ್ಯಾಂಡ್ ಇದೆ ಚೀನಾ ಪಾಲಿಗೆ ಭಾರತದ ಔಷಧಿ ಈಗ ಸಂಜೀವಿನಿ ಆಗಿರೋದು ಚೀನಾ ಜನ ಭಾರತದ ಔಷಧಿಗಳಿಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ದಾರೆ ಎಸ್ಪೆಷಲಿ ಆನ್ಲೈನ್ ಅಲ್ಲಿ ಸರ್ಚಿಂಗ್ ಜೋರಾಗಿ ನಡೀತಾ ಇದೆ ಈಗ ಹಾಟ್ ಸರ್ಚ್ ಲಿಸ್ಟ್ ಅಲ್ಲಿ ಭಾರತದ ಔಷಧಿಗಳು ಇದೆ ಭಾರತದ ಕೋವಿಡ್ ತಡೆ ಔಷಧಿಗಳದ್ದೇ ಅಬ್ಬರ ಈಗ ಚೀನಾದಲ್ಲಿ ಒಬ್ಬರಿಗೆ ಎರಡು ಬಾಕ್ಸ್ ಮಾತ್ರ ಭಾರತದ ಔಷಧ ಲಭ್ಯವಿರೋದು ಭಾರತದಿಂದ ಬರುವಂತಹ ಪಾರ್ಸಲ್ ಎರಡು ಬಾಕ್ಸ್ಗಳಿಗೆ ಸೀಮಿತ ಮಾಡಿದ್ದಾರೆ ಹೆಚ್ಚು ಔಷಧಿಗಳು ಬೇಕು ಅಂತಂದ್ರೆ ಚೀನಾಗೆ ಚೀನಾದಲ್ಲಿ ಇವಾಗ ಅವೈಲಬಿಲಿಟಿನೇ ಇಲ್ಲ ಇಲ್ಲಿಂದ ಬರಬೇಕು ಅಂತ ಅಂದ್ರೆ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ರು ಕೂಡ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ರು ಕೂಡ ಎರಡು ಬಾಕ್ಸ್ಗಳು ಪರ್ ಹೆಡ್ ಅಂತ ಈಗ ನಿಗದಿ ಮಾಡಿದ್ದಾರೆ ಭಾರತದ ಔಷಧ ಚೀನಾಕ್ ತಲುಪಬೇಕು ಅಂದ್ರೆ 15-20 ದಿನ ಕಾಲಾವಕಾಶನೂ ಬೇಕು ಚೀನಾ ಕಾಳಸಂತೆಯಲ್ಲಿ ಭಾರತದ ಔಷಧಿ ಮಾರಾಟ ಆಗ್ತಾ ಇದೆ ಕಾಳಸಂತೆಯಲ್ಲಿ ಎಗ್ಗಿಲ್ಲದೆ ಬೇಕಾಬಿಟ್ಟಿ ರೇಟ್ಗೆ ಅಂದ್ರೆ ಡಿಮ್ಯಾಂಡ್ ಹೆಂಗಿದ್ರು ಜಾಸ್ತಿ ಇದೆಯಲ್ಲ ಸಪ್ಲೈ ಕಡಿಮೆ ಇರೋದ್ರಿಂದ ಕಾಳಸಂತೆಯಲ್ಲಿ ಈಗ ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ರೇಟ್ಗಳನ್ನ ಇಟ್ಟು ಮಾರಾಟ ಮಾಡ್ತಾ ಇದ್ದಾರೆ ಈಗ ಒಟ್ಟಲ್ಲಿ ಭಾರತದ ಔಷಧಿಗೆ ಚೀನಾದಲ್ಲಿ ಭಾರಿ ಡಿಮ್ಯಾಂಡ್ ಇದೆ ಚೀನಾ ಬಳಿ ಇರೋದು ಒಂದು ಆಂಟಿ ವೈರಲ್ ಔಷಧ ಬಟ್ ಈ ಹೊಸ ರೂಪಾಂತರಿ ತಳಿ ಏನಿದೆ ಸೊ ಅದೇನು ವರ್ಕೌಟ್ ಆಗ್ತಾ ಇಲ್ಲ ಅದಕ್ಕೆ ಸೊ ಹಾಗಾಗಿ ಈಗ ಭಾರತದ ಔಷಧಿಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಕೆಲವೊಂದಿಷ್ಟು ಆಸ್ಪತ್ರೆಗಳಲ್ಲಿ ಬೇಕಾದಂತ ಎರಡು ಔಷಧಿ ಮಾತ್ರ ಲಭ್ಯ ಇರೋದು ಚೀನಾ ಔಷಧ ಸಮಯಕ್ಕೆ ಸರಿಯಾಗಿ ಕೂಡ ಸಿಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ ಎಲ್ಲರೂ ಕೂಡ ಸಫರ್ ಮಾಡ್ತಾ ಇದ್ದಾರೆ ಹಾಗಾಗಿ ಜನ ಅಗ್ಗದ ಬೆಲೆಯ ಔಷಧಿಗಳಿಗೆ ಮೊರೆ ಇಡ್ತಾ ಇದ್ದಾರೆ ಅಕ್ರಮವಾಗಿ ಆಮದಾದ ಔಷಧಿಗಳ ಮೊರೆ ಹೋಗ್ತಾ ಇದ್ದಾರೆ ಕಾಳಸಂತೆಯಲ್ಲಿ ಇನ್ನು ಭಾರತದ ನಾಲ್ಕು ರೀತಿಯ ಔಷಧ ಅಕ್ರಮವಾಗಿ ಚೀನಾದಲ್ಲಿ ಮಾರಾಟ ಆಗ್ತಾ ಇದೆ ಅಲ್ಲಿನ ಕಾಳಸಂತೆಯಲ್ಲಿ ಒಂದು ಪ್ರೈಮೋವೇರ್ ಹೀಗೆ ಬೇರೆ ಬೇರೆ ಮೆಡಿಸಿನ್ಗಳ ಡಿಮ್ಯಾಂಡ್ ಅಲ್ಲಿ ಜಾಸ್ತಿ ಇದೆ ಭಾರತದ ಔಷಧ ಮಾರಾಟ ಚೀನಾದಲ್ಲಿ ಶಿಕ್ಷಾರ್ಹ ಅಪರಾಧ ಅಂತ ಗೊತ್ತಿದ್ರು ಕೂಡ ಫಸ್ಟ್ ನಮ್ ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಈ ಕೊರೋನಾದಿಂದ ಬಚಾವ್ ಆದ್ರೆ ಸಾಕು ಅಂತ ಹೇಳಿ ಜನ ಭಾರತದ ಔಷಧಿಗಳ ಕಡೆಗೆ ಮುಖ ಮಾಡ್ತಾ ಇದ್ದಾರೆ ಹೆಚ್ಚು ಅದೇ ಬೇಕು ಅಂತ ಕೇಳ್ತಾ ಇದ್ದಾರೆ ದುಬಾರಿ ಬೆಲೆ ಆದ್ರೂ ಸರಿ ಒಟ್ಟು ನಮಗೆ ಔಷಧಿ ಕೈ ಸೇರಿದ್ರೆ ಆಯ್ತು ನಾವು ಎಷ್ಟು ಹಣ ಬೇಕಾದ್ರೂ ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಅಲ್ಲಿನ ಜನ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕುಡಿದು ಶಾಲಾ ಜಗಲಿಯಲ್ಲೇ ಶಿಕ್ಷಕ ಮಲಗಿದ್ದಾನೆ ಮಕ್ಕಳ ಎದುರೆ ಕುಡಿದು ಮಲಗಿದ್ದಾನೆ ಶಿಕ್ಷಕ ಕೃಷ್ಣಮೂರ್ತಿ ಶಿಕ್ಷಕ ಕುಡಿದು ಮಲಗಿರುವಂತಹ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ ಚರ್ಚೆಗೂ ಕಾರಣ ಆಗಿದೆ ಉಡುಪಿಯ ಅಲಂಗಾರು ಗ್ರಾಮದ ಪ್ರೈಮರಿ ಸ್ಕೂಲ್ನ ಶಿಕ್ಷಕ ಈಗ ಶಿಕ್ಷಕನನ್ನ ಅಮಾನತು ಮಾಡುವಂತೆ ಗ್ರಾಮದ ಜನ ಒತ್ತಾಯವನ್ನು ಮಾಡಿದ್ದಾರೆ ದೂರು ಕೊಟ್ಟರೂ ಕೂಡ ಇನ್ನೂ ಏನು ಕ್ರಮ ಕೈಗೊಂಡಿಲ್ಲ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಹಿನ್ನೆಲೆಯಲ್ಲಿ ಅಮಾನತು ಮಾಡೋದಕ್ಕೆ ಈಗ ಡಿಡಿಪಿಐ ಕೂಡ ಮುಂದಾಗಿಲ್ಲ ಕೂಡಲೇ ಕೃಷ್ಣಮೂರ್ತಿ ಅವರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಪಂಚಾಯತ್ ಅಧ್ಯಕ್ಷ ದೇವು ಪೂಜಾರಿ ಪಟ್ಟನ್ನ ಹಿಡಿದು ಕೂತಿದ್ದಾರೆ
ದೃಶ್ಯದಲ್ಲಿ ತೋರಿಸ್ತಾ ಇದೀವಲ್ಲ, ಇದೇ ವಿಡಿಯೋ ಸಾಕಷ್ಟು ವೈರಲ್ ಆಗಿರೋದು. ಇದು ಉಡುಪಿ ಅಲಂಗಾರು ಗ್ರಾಮದ ಪ್ರೈಮರಿ ಸ್ಕೂಲ್. ಈ ಶಿಕ್ಷಕರನ್ನು ತೋರಿಸ್ತಾ ಇದೀವಲ್ಲ, ಈತ ಸುಮ್ಮನೆ ಹುಷಾರಿಲ್ಲದೆ ಮಲಗಿರೋದಲ್ಲ, ಈತ ಫುಲ್ ಟೈಟ್ ಆಗಿ ಮಲಗಿರುವಂಥ ಪಾರ್ಟಿ. ಈತನ ಬಗ್ಗೆ ದೂರು ಕೊಟ್ಟರು ಕೂಡ ಇದುವರೆಗೂ ಬಿಇಒ ಯಾವುದೇ ರೀತಿಯಲ್ಲೂ ಕ್ರಮ ಕೈಗೊಂಡಿಲ್ಲ. ಡಿಡಿಪಿಐ ಸಬೂಬುಗಳನ್ನ ಹೇಳ್ತಿರೋದು ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ, ಇವ್ರನ್ನ ತೆಗೆದುಹಾಕ್ಬಿಟ್ರೆ ಶಾರ್ಟೇಜ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಮ್ಮ ಊರಿಗೆ ಇಂಥ ಟೀಚರೇ ಬೇಡ ಅಂತ ಹೇಳಿ ಗ್ರಾಮಸ್ಥರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕೂಡಲೇ ಕೃಷ್ಣಮೂರ್ತಿಯನ್ನ, ಅಂದರೆ ಆ ಶಿಕ್ಷಕನನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಪಂಚಾಯತ್ ಅಧ್ಯಕ್ಷ ದೇವು ಪೂಜಾರಿ ಪಟ್ಟನ್ನ ಹಿಡಿದಿದ್ದಾರೆ. ಮಕ್ಕಳ ಎದುರೇನೆ ಈ ತರ ಕುಡ್ದು ಈ ಶಿಕ್ಷಕ ಈ ತರ ವರ್ತನೆ ಮಾಡಿದ್ರೆ ಮಕ್ಕಳು ಏನ್ ಕಲಿಯಕ್ ಹೋಗ್ತಾರೆ ಸ್ಕೂಲ್ಗೆ? ಚಾಮರಾಜನಗರದ ಗುಡ್ಡಗಾಡು ಜನರ ನರಕ ಯಾತನೆ ಇದು. ಅರಣ್ಯ ಪ್ರದೇಶಗಳ ಅಕ್ಕಪಕ್ಕ ಸಾರಿಗೆ ವ್ಯವಸ್ಥೆಗಳೇ ಇಲ್ಲ, ಡೋಲಿಯೇ ಈ ಜನರ ಸಾರಿಗೆ ವ್ಯವಸ್ಥೆ ಆಗ್ಬಿಟ್ಟಿದೆ. ಅರಣ್ಯ ಇಲಾಖೆಯ ಜನವನ ಸಾರಿಗೆ ಕೂಡ ಮೂಲೆ ಗುಂಪಾಗ್ಬಿಟ್ಟಿದೆ. ಇತ್ತೀಚೆಗೆ ಬಿದ್ದ ಮಳೆಯಿಂದ ಈ ಕಾಡಿನ ಹಾದಿಗಳು ಹದಗೆಟ್ಟು ಹೋಗಿದೆ. ಹಳ್ಳ ಕೊಳ್ಳಗಳಲ್ಲಿ ಸಂಚಾರ ಮಾಡೋಕ್ಕಾಗದೆ ಸಂಚಾರವನ್ನು ನಿಲ್ಲಿಸ್ಬಿಟ್ಟಿದೆ ಜನವನ ಸಾರಿಗೆ. ಜನ ಈ ಜನವನ ಸಾರಿಗೆ ಮೇಲೆ ಡಿಪೆಂಡ್ ಆಗಿದ್ರು, ಆದರೆ ಮಳೆ ಬಂದ ಮೇಲೆ ಈ ಕಾಡಿನ ಹಾದಿಯಲ್ಲಿ ಸಾಗೋದು ಕಷ್ಟ ಆಗುತ್ತೆ ಬಸ್ಗೆ, ಹಾಗಾಗಿ ಅದನ್ನು ಕೂಡ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಡೋಲಿಯೇ ಈ ಭಾಗದಲ್ಲಿ ಜನರ ಸಾರಿಗೆ ವ್ಯವಸ್ಥೆ ಆಗ್ಬಿಟ್ಟಿದೆ. ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡೋರ್ದು ಇದೊಂಥರ ಪರದಾಟ ಪಾಪ. ಅಕ್ಕಪಕ್ಕ ಸಾರಿಗೆ ವ್ಯವಸ್ಥೆ ಇಲ್ಲ, ನಡ್ಕೊಂಡು ಹೋಗಬೇಕು, ಇಲ್ಲ ಅನಾರೋಗ್ಯ ಪರಿಸ್ಥಿತಿ ಬಂದರೆ ಈ ಥರ ಡೋಲಿಲಿ ಹೋಗಬೇಕಾಗತ್ತೆ. ಎಷ್ಟೋ ಸಂದರ್ಭದಲ್ಲಿ ನಮಗೆ ಅನಿಸುತ್ತೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ, ಇನ್ನೂ ನಮ್ಮ ಭಾರತದಲ್ಲಿ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಇಂಥ ಪ್ರದೇಶಗಳಿದೆ ಅಂತ. ಹಂಗೆ ನೋಡೋಕೆ ಹೋದರೆ ಕಾನೂನಾತ್ಮಕವಾಗಿ ಒಂದಿಷ್ಟು ಸಮಸ್ಯೆಗಳು ಬರುತ್ತೆ. ಇಲ್ಲಿ ರೋಡ್ ಮಾಡಬೇಕು ಅಂತ ಹೇಳಿದ್ರೆ ಅರಣ್ಯ ಪ್ರದೇಶ, ಬಟ್ ಇದ್ದಂಥ ಒಂದು ಬಸ್ ಕೂಡ ಅಲ್ಲಿ ಬರ್ತಾ ಇಲ್ಲ. ಒಂಬತ್ತು ಕುಗ್ರಾಮಗಳ ಪರಿಸ್ಥಿತಿ ಹೆಂಗಿದೆ ಅಂದರೆ ತುಂಬ ಹೀನಾಯವಾಗಿದೆ. ಕಳೆದ ಒಂದು 6 ತಿಂಗಳು 8 ತಿಂಗಳ ಹಿಂದೆ ಏಳುಕುಂಡ್ಲ ವಾರ್ಡ್ ಅವರು ಡಿ ಎಫ್ ಆಗಿದ್ದಾಗ ವನಸೇತುವೆ ಅಂತ ಒಂದಷ್ಟು ವಾಹನಗಳು ಬಿಟ್ಟಿದ್ರು, ಜೀಪ್ಗಳನ್ನ. ತುಂಬ ಕೆಲಸ ಮಾಡ್ತಾಯಿದ್ವು, ಜನಗಳಿಗೆ ತುಂಬ ಅನುಕೂಲ ಆಗ್ತಾಯಿತ್ತು. ಆದರೆ ಏನಾಯಿತು ಏನೋ ಗೊತ್ತಿಲ್ಲ, ಈಗ ಒಂದು 7 ತಿಂಗಳಿಂದ ಆ ಜೀಪ್ಗಳು ಏನೂ ಕೆಲಸ ನಿರ್ವಹಿಸ್ತಾ ಇಲ್ಲ. ಹಂಗಾಗಿ ಆ ಗ್ರಾಮದ ಗ್ರಾಮಸ್ಥರು ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ. ಯಾವ ರೀತಿ ಕಷ್ಟ? ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ತೋರ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.